ಉದ್ಯೋಗ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಈ ಕ್ಷಣದ ಅಪ್ಡೇಟ್ಸ್. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಈ ಬಾರಿ ಯಾವುದೇ ತೆರಿಗೆ ಹೆಚ್ಚಳ ಮಾಡದೆ 2023-24 ಬಜೆಟ್ ಅನ್ನು ಮಂಡಿಸಲಾಗಿದೆ. ಪಾಲಿಕೆಯ ಹಣಕಾಸು ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ನೂರನಿಸಾರ್ ಅವರು 2023-24 ಸಾಲಿನ ಬಜೆಟ್ ಅನ್ನು ಮಂಡಿಸಿದರು. ಪಾಲಿಕೆಯ ಮೇಯರ್ ಪ್ರಭಾವತಿ ಸುದೇಶ್ವರ್ ಅವರು ಮಂಡಿಸಲಾದ ಬಜೆಟ್ ಅನ್ನು ಓದಿ ಸಭೆಯಲ್ಲಿ ಒಪ್ಪಿಗೆ ಪಡೆದುಕೊಂಡರು. 457.70 ಲಕ್ಷ ರೂಗಳು ಉಳಿತಾಯ ಬಜೆಟ್ ಆಗಿದ್ದು, ಆರಂಭಿಕ ಶುಲ್ಕ 2363.90 ಲಕ್ಷ ರೂಗಳು, 22,773.30 ಲಕ್ಷ ರೂಗಳು ಅಂದಾಜು ಸ್ವೀಕೃತಿ ಆಗಿದೆ ಎಂದು ಮೇಯರ್ ಅವರು ಸಭೆಗೆ ತಿಳಿಸಿದರು. ಪಾಲಿಕೆಯ ಸ್ವಂತ ಮೂಲ ಆದಾಯ 7,863.40 ಲಕ್ಷ ರೂಗಳಾಗಿದೆ. ಸರ್ಕಾರದಿಂದ 12,546 ಲಕ್ಷ ರೂಗಳು ಅನುದಾನ ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು. 130 ಲಕ್ಷ ಕಾಯ್ದಿರಿಸಲಾಗಿದೆ. ಹೊರಗುತ್ತಿಗೆ ಮಾನವ ಸಂಪನ್ಮೂಲಗಳು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಗುತ್ತಿಗೆ ಆಧಾರದ ಮೇಲೆ ಹೊರಮೂಲದಿಂದ ಮಾನವ ಸಂಪನ್ಮೂಲಗಳ ಸೇವೆ ಪಡೆಯಲು 100 ಲಕ್ಷಗಳನ್ನು ಮತ್ತು 100 ಲಕ್ಷಗಳನ್ನು 2023-24 ಸಾಲಿನಲ್ಲಿ ಮೀಸಲಿಡಲಾಗಿದೆ. ಇದರಲ್ಲಿ ಡಾಟಾ ಎಂಟ್ರಿ, ಡಾಟಾ ಬೇಸ್ ಮುಂತಾದ ಕೆಲಸಗಳನ್ನು ನಿರ್ವಹಿಸಲಾಗುತ್ತದೆ. ಗಣಕೀಕೃತ ಮತ್ತು ಕಾಗದರಹಿತ ಕಚೇರಿ ತುಮಕೂರು ಮಹಾನಗರ ಪಾಲಿಕೆ ಕಾಗದರಹಿತ ಕಚೇರಿ ಉದ್ದೇಶಕ್ಕೆ ಹಾಗೂ ಇತರೆ ನೂತನ ತಂತ್ರಜ್ಞಾನ ಅಳವಡಿಕೆಗಾಗಿ 115 ಲಕ್ಷಗಳನ್ನು 2024 ಸಾಲಿನಲ್ಲಿ ನಿಗದಿಗೊಳಿಸಲಾಗಿದೆ. 2023-24 ಸಾಲಿನ ಮೇಯರ್ ಕಪ್ ಕ್ರೀಡಾಕೂಟ 2023-24 ಸಾಲಿನ ಆಯವ್ಯಯದಲ್ಲಿ 20 ಲಕ್ಷಗಳನ್ನು ಬಿಯರ್ ಕಪ್ ಕ್ರೀಡಾಕೂಟಕ್ಕೆ ಮೀಸಲಿಡಲಾಗಿದೆ. ನಾಡಹಬ್ಬ ಕಲೆ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೊಂದಿಕೆ. ಸರ್ಕಾರದ ಮಾರ್ಗಸೂಚಿಯಂತೆ ನಾಡಹಬ್ಬಗಳು ಕಲೆ ಕ್ರೀಡೆ ಮತ್ತು ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಚರಣೆಗಾಗಿ ಪ್ರತಿ ವಾರಗಳಿಗೆ 1 ಲಕ್ಷದಂತೆ ಒಟ್ಟು 35 ಲಕ್ಷಗಳು ಹಾಗೂ ಇತರೆ ಕಾರ್ಯಕ್ರಮಗಳನ್ನು ಒಳಗೊಂಡು ಒಟ್ಟು 45 ಲಕ್ಷಗಳನ್ನು ಮೀಸಲಿಡಲಾಗಿದೆ. ಪ್ರಕೃತಿ ವಿಕೋಪ ಬೆಂಕಿ ಆಕಸ್ಮಿಕ ಸಹಾಯದ ನಗರ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪಗಳಾದ ಪ್ರವಾಹದಿಂದಾಗಿ ಗಾಳಿ ಮಳೆ ಬೆಂಕಿ ಆಕಸ್ಮಿಕಗಳಿಂದ ಆಸ್ತಿ ಮತ್ತು ಪ್ರಾಣ ಹಾನಿಯಾದರೆ ಪರಿಹಾರಕ್ಕಾಗಿ ಹಾಗೂ ತುರ್ತು ಕಾರ್ಯಗಳಿಗೆ ಈ ಸಾಲಿನ ಆಯವ್ಯದಲ್ಲಿ 20 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಪಾಲಿಕೆಯ ತೆರಿಗೆ ವಸೂಲಾತಿಯಲ್ಲಿ ನಿರ್ಲಕ್ಷ್ಯ ಮಾಡಲಾಗಿದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆಯಾಗಲಿದ್ದು, ಆದ್ದರಿಂದ ಆಸ್ತಿ ತೆರಿಗೆ ಸೇರಿದಂತೆ ವಿವಿಧ ರೀತಿಯ ತೆರಿಗೆಗಳನ್ನು ನಿರ್ದಾಕ್ಷಿಣ್ಯವಾಗಿ ವಸೂಲು ಮಾಡುವಂತೆ ಸೂಚಿಸಿದರು. ನಿಮಗೆ ಅಡ್ಮಿಷನ್ ದುಡ್ಡು ಮತ್ತೊಂದು ಅದನ್ನು ಪ್ರಾವಿಷನ್ ಮಾಡ್ಕೊಂಡಿದ್ರೆ ತುಂಬಾ ಅವಶ್ಯಕತೆ ಇದೆ. ಇವತ್ತು ಇವತ್ತು ನಿಮಗೆ ಲೈಟ್ ಮೇಂಟೆನೆನ್ಸ್, ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ಮತ್ತು ಡ್ರಿಂಕಿಂಗ್ ವಾಟರ್ಗೆ ಸುಮಾರು 60 ಕೋಟಿಗಿಂತ ಹೆಚ್ಚಿನ ಒಂದು ದುಡ್ಡಿನ ಅವಶ್ಯಕತೆ ಇದೆ. ಮೇಜರ್ ಆಗಿರೋದನ್ನ ನೋಡಿ ಹೇಳ್ತಾ ಇದ್ದೀನಿ. ಯುಜಿ ಮೇಂಟೆನೆನ್ಸ್, ಡ್ರಿಂಕಿಂಗ್ ವಾಟರ್, ಸಾಲಿಡ್ ವೇಸ್ಟ್ ಡಿಸ್ಪೋಸ್ ಅಂದ್ರೆ ಕಸ ನಿರ್ವಹಣೆ ಮತ್ತು ಲೈಟ್ ಮೇಂಟೆನೆನ್ಸ್. ಲೈಟ್ ನೀವು ಆಲ್ರೆಡಿ ಪಿಪಿಟಿ ಕೊಟ್ಟರು ಕೂಡ ಹೊಸದಾಗಿ ಬೇಕಾಗುವಂತಹ ಕಂಬಳ ಹಾಕೋದು, ಮೇಂಟೆನೆನ್ಸ್ ಮಾಡಿದ್ವಿ, ಎಲ್ಲಾನು ಸೇರಿ ಸುಮಾರು 60-70 ಕೋಟಿ ಅದಕ್ಕೆ ಬೇಕಾಗ್ತದೆ. ಇವೆಲ್ಲದರ ಜೊತೆಗೆ ತಮಗೆ ಡೆವಲಪ್ಮೆಂಟ್ ಆಗಲಿ, ಯಾಕಂದ್ರೆ ಬಿಬಿಎಪಿ ನೋಡ್ಬಿಡ್ತೀವಿ ನಾವೆಲ್ಲರೂ ಕೂಡ, ಆದ್ರೆ ಇಲ್ಲಿ ನಿಮಗೆ ಡೆವಲಪ್ಮೆಂಟ್ ಆಗಲಿ ರಸ್ತೆಗೆ ಇಲ್ಲ MLA ಕೊಡ್ಬೇಕು, CM ಹೊಸದಾಗಿ ಯಾರು ಗ್ರಾಂಟ್ ಕೊಡ್ಬೇಕು, ಇಲ್ಲ ಯಾರು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಈ ರೀತಿ ಗ್ರಾಂಟ್ ನ ಹುಡ್ಕೊಂಡು ಕೂತ್ಕೋಬೇಕು, ಇಲ್ಲಾಂದ್ರೆ TSP SCP ಮೈನಾರಿಟಿ ಗ್ರಾಂಟ್ ಈ ತರ ಹುಡ್ಕೋದು. ಅದೇ ನಿಮ್ಮ ಸ್ವಂತ ಒಂದು ಡಿಸ್ಕ್ರಿಪ್ಷನ್, ಮಹಾನಗರ ಪಾಲಿಕೆಗೆ ನೀವೇನೊಂದು 40 ಕೋಟಿ ರೂಪಾಯಿ ಬರ್ಕೊಂಡಿದ್ರೆ 35 ಜನಕ್ಕೆ ಹಂಚಿರೋ 1 ಕೋಟಿ ರೂಪಾಯಿ ಸಿಗ್ತಾ ಇಲ್ಲ, ಯಾವ ಮೂಲೆಯೂ ಅಲ್ಲ. ಆದ್ರಿಂದ ಎಲ್ಲೋ ಒಂದ್ ಕಡೆ ಜಾಸ್ತಿ ಆದಾಯ ಆಗ್ಬೇಕು, ಟ್ಯಾಕ್ಸ್ ನಾವು ಹೆಚ್ಚಿಗೆ ಹಾಕಕ್ಕಾಗಲ್ಲ. ಆದ್ರೆ ಟ್ಯಾಕ್ಸ್ ಏನ್ ಡಿಸ್ಕ್ಲೋಸ್ ಮಾಡದನ್ನ ಮಾಡುವಂತದನ್ನ ದಯವಿಟ್ಟು, ಇದು ಒಂದಲ್ಲ ಒಂದ್ ದಿವಸ ಡಿಸ್ಕ್ಲೋಸ್ ಆಗ್ತೀವಿ ನಾವೆಲ್ಲರೂ ಕೂಡ. ಟ್ಯಾಕ್ಸ್ ಏನು ಮನೆ ಕಟ್ಕೊಂಡಿರ್ತಾರೆ. ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್, JDS ಲಕ್ಷ್ಮೀ ನರಸಿಂಹರಾಜು ಸೇರಿದಂತೆ ಹಲವಾರು ಸದಸ್ಯರು ಬಜೆಟ್ ಮೇಲಿನ ಚರ್ಚೆ ನಡೆಸಿ 12 ವಾರ್ಡ್ಗಳ ಹೊರ ಪ್ರದೇಶಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ಕೋರಿದರು. ನಾನು ಜನರಲ್ ಬಾಡಿನಲ್ಲಿ ಮಾತಾಡಿರ್ತಕ್ಕಂತ ಕೆಲವು ಮಾಹಿತಿಗಳನ್ನ ಇದುವರೆಗೂ ಕೊಟ್ಟಿಲ್ಲ ಅಂತಂದ್ರೆ ಜನರಲ್ ಬಾಡಿ ಆಗಿ 8 ತಿಂಗಳು ಆಯ್ತು, ಇವತ್ತಿಗೂ ಆ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಯಾಕೆ ಇದು ಇಷ್ಟೊಂದು ಸೀಕ್ರೆಟ್? ಅದ್ರಲ್ಲಿ ಏನೇನು ಮುಚ್ಚಿಟ್ಕೊಂಡಿದ್ದೀರ ನೀವೆಲ್ಲ? ಹೇಳಿ, ಬಜೆಟ್ ನಾನು ಓದಕ್ಕೆ ಆಗಲಿಲ್ಲ ಅಷ್ಟು ಪಾಠ ಮುಗಿಸಿದೀರ ಅಂತಂದ್ರೆ ನನ್ಗೆ ಯಾಕೋ ಇದ್ರ ಬಗ್ಗೆ ಅನುಮಾನ ಇದೆ. ನಾನು ಈ ಸಭೆನಲ್ಲಿ ನೋಡ್ಕೊಂಡು ನಾನು ಮಾತಾಡ್ತೀನಿ, ದಯಮಾಡಿ ಇದೆಲ್ಲ ಇದು ನನ್ಗೆ ಯಾಕೋ.
ಏನು ಈ ದಿನ 2023-24 ಸಾಲಿನ ಬಜೆಟನ್ನು ಮೇಯರ್ ಅಧ್ಯಕ್ಷತೆಯಲ್ಲಿ ಮಂಡನೆ ಮಾಡಿದ್ವಿ. ಇದು ತುಂಬ ಸಂತೋಷ ತಂದಿದೆ ಮತ್ತು ಈ ಬಜೆಟ್ ತುಮಕೂರು ನಾಗರಿಕರಿಗೆ ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಬಜೆಟ್ಟು. ಮತ್ತು ಏನು ನಾವು ಬಜೆಟಲ್ಲಿ ಅಲೋಕೇಷನ್ ಮಾಡಿದ್ವಿ 230 ಕೋಟಿ ಚಿಲ್ಲರೆ ದುಡ್ಡು ಅಲೋಕೇಷನ್ ಮಾಡಿದ್ವಿ, ಅದನ್ನು ಸೂಕ್ತವಾಗಿ ಕಳೆದ ಒಂದು ನೆಕ್ಸ್ಟ್ ಮುಂಬರುವಂಥ 1 ವರ್ಷಗಳ ಕಾಲ ಅದನ್ನು ಸದುಪಯೋಗಪಡಿಸ್ಕೊಂಡು ಜನಗಳಿಗೆ ತಪ್ಪತಕ್ಕಂಥ ಕೆಲಸನ ಇಡೀ 35 ಜನ ಮಹಾನಗರ ಪಾಲಿಕೆ ಸದಸ್ಯರು ಅದರ ಜೊತೆಗೆ ನಾಮಿನಿ ಸದಸ್ಯರು ಸೇರಿದಂತೆ ತುಮಕೂರು ಮಹಾಜನತೆಗೆ ನಾವೊಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯಿಂದ 2023-24 ಸಾಲಿನ ಬಜೆಟ್. ಉಪಮೇಯರ್ ನರಸಿಂಹಮೂರ್ತಿ, ನೂತನ ಆಯುಕ್ತ ದರ್ಶನ್ ರವರು ಪಾಲ್ಗೊಂಡಿದ್ದರು. ಬಹುಬೇಡಿಕೆಯ ತಿಗಳ ಸಮುದಾಯದ ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಸ್ಥಾಪಿಸಿರುವುದಕ್ಕೆ ಸಮುದಾಯದ ಮುಖಂಡ ನರಸಿಂಹಮೂರ್ತಿ ತುಮಕೂರಿನಲ್ಲಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನರಸಿಂಹಮೂರ್ತಿ, ತಿಗಳ ಸಮುದಾಯಕ್ಕೆ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಹಾಲಿ ಹಾಗೂ ಮಾಜಿ ಮುಖ್ಯಮಂತ್ರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದಾಗಿ ಹೇಳಿದರು. ತಿಗಳ ಸಮುದಾಯದ ಮುಖಂಡರುಗಳ ಮನವಿಗೆ ಸ್ಪಂದಿಸಿದ ಸರ್ಕಾರವು ನಿಗಮ ಸ್ಥಾಪನೆ ಮಾಡಿದ್ದು ಇಡೀ ತಿಗಳ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನರಸಿಂಹಮೂರ್ತಿ ತುಮಕೂರು ಉಪಮೇಯರ್, ಏನು ವಿಶೇಷ ಪತ್ರಿಕಾಗೋಷ್ಠಿ ಅಂದರೆ ನಮ್ಮ ರಾಜ್ಯದ ನಮ್ಮ ರಾಜ್ಯಕ್ಕೆ ನಮ್ಮ ತಿಗಳರ ಒಂದು ಏನು ಮಿಂದಿಂದ ಬೇಡಿಕೆ ಇತ್ತೋ ಆ ಬೇಡಿಕೆಯನ್ನು ಈಗ ರಾಜ್ಯ ಸರ್ಕಾರ ನೆರವೇರಿಸಿಕೊಟ್ಟೈತೆ. ಕರ್ನಾಟಕ ಅಭಿವೃದ್ಧಿ ತಿಗಳ ನಿಗಮ ಅನ್ನೋದು ನಿನ್ನೆ ಒಂದು ಸರ್ಕಾರದ ನಮ್ಮ CM ಸಾಹೇಬರು ಆದೇಶವನ್ನು ಹೊರಡಿಸವ್ರೆ. ಆ ಒಂದು ಆದೇಶಕ್ಕೋಸ್ಕರ ನಮ್ಮ ರಾಜ್ಯದ ಸರ್ಕಾರದ CM ಸಾಹೇಬರಿಗೆ ಮತ್ತು ಇದಕ್ಕೆ ಓಡಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಅಭಿನಂದನೆ ಸಲ್ಲಿಸೋದು ಒಂದು ವಿಚಾರವಾಗಿ ಪತ್ರಿಕಾಗೋಷ್ಠಿ ಕರೆದು ಈ ವಿಚಾರವಾಗಿ ಓಡಾಡ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಹಿರಿಯರು ಮತ್ತು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಸುಬ್ಬಣ್ಣ ಅವರು ಹಾಗೂ ನಮ್ಮ ಮಾಜಿ ಶಾಸಕರ ನರೇಂದ್ರ ಬಾಬು ಅವರು, ಎಚ್ ಬಸವರಾಜ್ ಅವರು ಮತ್ತು ನಮ್ಮ ಜನಾಂಗದ 4 ಕಟ್ಟೆ ಯಜಮಾನರುಗಳು, ನಮ್ಮ ಜನಾಂಗದ ಮಹಾಸಭಾ ಅಧ್ಯಕ್ಷರಾದ ಎಂ ಆಂಜನೇಯನವರು ಹಾಗೂ TL ಕುಂಬೇನವರು ಹಾಗೂ D ಕುಂಬಿನಾಸೇನ್ ಅವರು ಮತ್ತು ನಮ್ಮ ಜನಾಂಗದೆಲ್ಲ ಮಾಲಿ ಮಾಜಿ ಕಾರ್ಪೊರೇಟರ್ಗಳು ಮತ್ತು ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮತ್ತು ರಾಜ್ಯದ ಎಲ್ಲ ನಮ್ಮ ತಿಗಳ ಜನಾಂಗದ ಪ್ರತಿಯೊಬ್ಬರು ಕೂಡ ಈ ಹೋರಾಟದ ಒಂದು ಕನಸಾಗಿತ್ತು. ಆ ಒಂದು ಕನಸನ್ನು ಸತಿ ನಮ್ಮ CM ಸಾಹೇಬರದ ರಾಜ್ಯ ಸರ್ಕಾರದ CM ಸಾಹೇಬರು ನೆರವೇರಿಸಿಕೊಟ್ಟರು. ಹಾಗಾಗಿ ವಿಶೇಷವಾಗಿ ನಮ್ಮ ಸಮಾಜ ವತಿಯಿಂದನ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೇವೆ. ಇತ್ತೀಚೆಗೆ ಓಡಾಡ್ತಕ್ಕಂಥ ನಮ್ಮ ನಗರದ ಸಂಸದರು ಮತ್ತು ಶಾಸಕರು ಹಾಗೂ ಈ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್, ಮಾಜಿ ಮೇಯರ್ ಲಲಿತಾ ರವೀಶ್, ಮಾಜಿ ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ ಪಾಲ್ಗೊಂಡಿದ್ದರು. ಶಿರಾದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಹಂಚಿಕೆ ಮಾಡುವ ಮೂಲಕ ಮಾಜಿ ಸಚಿವ TP ಜಯಚಂದ್ರ ಮತಬೇಟೆ ಆರಂಭಿಸಿದ್ದಾರೆ. 2023 ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗುವ ಮುನ್ನವೇ ರಾಜಕೀಯ ಪಕ್ಷಗಳು ಮತಬೇಟೆ ಆರಂಭಿಸಿವೆ. ಸತತ ಹಲವಾರು ದಿನಗಳ ಕಾಲ ತಾಲೂಕಿನಲ್ಲಿ ಸುತ್ತು ಹಾಕಿದ ಮಾಜಿ ಸಚಿವ TB ಜಯಚಂದ್ರ ತಮ್ಮ ಮತಕ್ಷೇತ್ರದಲ್ಲಿ ತಮ್ಮ ಮತದಾರರನ್ನ ಸೆಳೆದರು. ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆ ಮನೆಗೆ ಭೇಟಿ ನೀಡಿ ವಿತರಿಸಿ ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲೇಬೇಕು ಎಂದು ಪಟ್ಟು ಹಿಡಿದಿರುವ ಕೈನಾಯಕರು ಕಾಲಿಗೆ ಚಕ್ರ ಕಟ್ಟಿಕೊಂಡು ವಿವಿಧ ಮತಕ್ಷೇತ್ರಗಳಿಗೆ ತೆರಳಿ ತಮ್ಮ ಸರ್ಕಾರದ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಮತದಾರರನ್ನ ಸೆಳೆಯುತ್ತಿದ್ದಾರೆ. ಇನ್ನು ಈ ವೇಳೆಯಲ್ಲಿ ಮಾತನಾಡಿದ ಅವರು, ನಾವು ನುಡಿದಂತೆ ನಡೆದಿದ್ದೇವೆ, BJPಯವರಂತೆ ಸುಳ್ಳು ಭರವಸೆಗಳನ್ನು ನೀಡುವುದಿಲ್ಲ ಎಂದರು. ಇನ್ನು ಕಾರ್ಡು ಹಂಚುವ ಜೊತೆಯಲ್ಲಿ ಅಲ್ಲಿನ ಬಡ ಮಹಿಳೆಯರ ಸಮಸ್ಯೆಗಳನ್ನು ಕೂಡ ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಅಂತ ಆಶ್ವಾಸನೆ ನೀಡಿದರು. ಗೃಹ ಇದು ಇದು ಅಕ್ಕಿ 10 ಕೆಜಿ ಅಕ್ಕಿಯನ್ನು ಮೊದಲು 7 ಕೆಜಿ ಇತ್ತು, ಈಗ ಪ್ರತಿ ತಲೆಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು. ಬಹುಶಃ ನೀವು ಲೆಕ್ಕ ಹಾಕಿ ಒಂದು ಮನೆ ಅಂದರೆ ಒಂದು 5 ಜನ ಇರ್ತಾರೆ, ಅದರ 50 ಕೆಜಿ ಅಕ್ಕಿ ಬರ್ತದೆ ಅಂತ ಹೇಳಿದ್ರೆ ಅದಕ್ಕೆ 30 ರೂಪಾಯಿ ಕೆಜಿ ಅಕ್ಕಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟಾಗ್ತದೆ ಅಂತಂದರೆ 1.5 ಸಾವಿರ ರೂಪಾಯಿ ಆಗ್ತದೆ ಒಂದು ತಿಂಗಳಿಗೆ, ಒಂದು ತಿಂಗಳಿಗೆ ಒಬ್ಬರಿಗೆ 1.5 ಸಾವಿರ ರೂಪಾಯಿ ಆಗ್ತದೆ. ಅಷ್ಟೂ ಕೂಡ ಉಚಿತವಾಗಿ ಕೊಡುವಂಥ ಕೆಲಸ ಮಾಡ್ತೀವಿ. ಅಕ್ಕಿಯನ್ನು ಕೊಡ್ತಕ್ಕಂಥದ್ದು ಅದನ್ನು ಕೊಡೋದ್ರ ಜೊತೆಗೆ ಈಗ ಸಿಲಿಂಡರ್ಗೆ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಒಂದು ಎಣ್ಣೆ ಅಂತಂದರೆ ಕಡಲೆಕಾಯಿ ಎಣ್ಣೆ ಇರ್ಬೋದು ಅಥವಾ ಇನ್ಯಾವುದು ಪಾಮ ಇಲ್ಲ ಎಣ್ಣೆನ ಯಾವ್ದಾರು ಇತ್ತು ಅಂದರೆ ದುಬಾರಿ. ಮೊದಲೆಲ್ಲ 60 ರೂಪಾಯಿ 80 ರೂಪಾಯಿ ಸಿಕ್ತಿದ್ದು ಈಗ 180 ರೂಪಾಯಿ ಆಗೋಗಿದೆ. ಮೊದಲು ಏನು ಸಿಕ್ತಿತ್ತು 5 ವರ್ಷದ ಕೆಳಗೆ ನಮ್ಮ ಕಾಲದಲ್ಲಿ, ಇವತ್ತು ಅದು 2.5 ರಷ್ಟಾಗಿದೆ, ದುಬಾರಿ ಆಗಿದೆ. ಗ್ಯಾಸ್ ಎಲ್ಲಿಂದ ತರ್ತೀರಿ? 460 ರೂಪಾಯಿ ಗ್ಯಾಸ್ ಇತ್ತು, ಇವತ್ತು ಎಷ್ಟಾಗಿದೆ?
ನಾನೂರ ಅರವತ್ತು ರೂಪಾಯಿ ಹೋಗಿ 1,150 ರೂಪಾಯಿ ಅದು ಅದಕ್ಕೆ ಮೊದಲು ಉಚಿತ ಅಂತ ಹೇಳಿದ್ರು ಈಗ ಅದಕ್ಕೂ ಕೂಡ ಟ್ಯಾಕ್ಸ್ ಆಗ್ತದೆ ಯಾವ ರೀತಿ ಈಗ ಮೊದಲೆಲ್ಲ ಹೆಂಗ ಮಾಡ್ತಿದ್ರು ಯಾವ್ದು ಕುರಂಬಳೆನ ಎಡಮಟ್ಟ ತಗೊಂಡೋಗಿ ಅಡಿಗೆ ಮಾಡೋ ಕೆಲಸವನ್ನು ಮಾಡ್ತಿದ್ರು ವೇಳೆ ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಹಾಜರಿದ್ದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ವಿಜಯಪುರ ಪುರಸಭೆಗೆ ನೂತನವಾಗಿ ಜೆಡಿಎಸ್ ಪಕ್ಷದ ಪುರಸಭೆ ಸದಸ್ಯೆ ವಿಮಲಾ ಬಸವರಾಜು ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪುರಸಭಾ ಸಭಾಂಗಣದಲ್ಲಿ 9ನೇ ಅವಧಿಯ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆದಿದ್ದು ಇದರಲ್ಲಿ ಜೆಡಿಎಸ್ ಪಕ್ಷದ 21ನೇ ವಾರ್ಡಿನ ವಿಮಲಾ ಬಸವರಾಜ್ ಅವರು 13 ಮತಗಳು ಪಡೆದು ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷೆ ವಿಮಲಾ ಬಸವರಾಜ್ ಮಾತನಾಡಿ, ಈ ದಿನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವುದು ನನ್ನ ಸೌಭಾಗ್ಯ. ಆಯ್ಕೆ ಮಾಡಿದಂತಹ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಹೇಳಿ ತಿಳ್ಕೊಂಡು ಮರವೇ ನಾರಾಯಣ ಸೋಮಣ್ಣವರು ನಮಗೆ ಒಂದು ಈ ಒಂದು ಹಾದಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನೆಲ್ಲ ಅಣ್ಣ ತಮ್ಮಂದಿರು ಹಾಗೂ ಈ ಒಂದು ಪಕ್ಷದ ಪೂರ್ವ ನಿಕಟ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ವರಿಯವರು ಇವತ್ತು ಹೇಳಬೇಕು ಅಂದರೆ ಅವರು ಹಿರಿಯರು ಹಾಕಿಕೊಟ್ಟಂಥ ಒಂದು ಹಾದಿಯಲ್ಲಿ ಕೊಟ್ಟ ಮಾತನ್ನು ಮೀರದಂತೆ ನಡೆದುಕೊಳ್ಳುವಂಥ ಒಂದು ಹಿರಿಯರು ಏನು ನಮಗೆ ಅದೇನ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ ಮಾತನಾಡಿ, ವಿಜಯಪುರದ ಎಲ್ಲಾ ಜನತೆಯ ಆಶೀರ್ವಾದ ನಮ್ಮ ಜೆಡಿಎಸ್ ಪಕ್ಷದ ಮೇಲಿದೆ. ಈ ದಿನ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ವಿಜಯಪುರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸದಸ್ಯರಾಗಿರ್ತಕ್ಕಂಥ ವಿಮಲಾ ಬಸವರಾಜ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಇದ್ದಂಥ ಪುರಸಭೆ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ರಾಜೇಶ್ವರಿ ಭಾಸ್ಕರ್ ಅವರು ರಾಜೀನಾಮೆ ಕೊಟ್ಟಂಥ ಸ್ಥಾನಕ್ಕೆ ಇವತ್ತು ನಮ್ಮ ವಿಮಲಾ ಬಸವರಾಜ್ ಅವರು ಆಯ್ಕೆಯಾಗಿದ್ದಾರೆ. ಈಗಾಗಲೇ ನಮ್ಮ ರಾಜೇಶ್ವರಿ ಭಾಸ್ಕರ್ ಅವರು ಅವರ ಒಂದು 17 ತಿಂಗಳ ಅವಧಿಯಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಿ ಯಾವುದೇ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡದೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ನಾವು ವಿಮಲಾ ಬಸವರಾಜ್ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪಕ್ಷದ ತಾಲೂಕು ಅಧ್ಯಕ್ಷರಾದ ಮುನೇಗೌಡರು ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಟೌನ್ನಲ್ಲಿರ್ತಕ್ಕಂಥ ನಮ್ಮ ಉಪಾಧ್ಯಕ್ಷರಾದ ಕೇಶವಪ್ಪನವರು ಮತ್ತು ನಾರಾಯಣ ಸಮ್ಮಣ್ಣವರು ಮತ್ತು ಆಸಿಫ್ ಅವರು ಮತ್ತು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜಿ ಆರ್ ರವೀಂದ್ರ ಅವರು ಕಾರ್ಯದತ್ತ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಅಧ್ಯಕ್ಷರ ಆಯ್ಕೆಯ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಯಾಗಿ ತಾಲೂಕು ದಂಡಾಧಿಕಾರಿ ಶಿವರಾಜ್ ರವರು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಮನೇಗೌಡರು, ಪ್ರಧಾನ ಕಾರ್ಯದರ್ಶಿಯಾದ ರವೀಂದ್ರ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸುತ್ತಿದ್ದು ಈ ವೇಳೆ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ರೋಗಿಗಳು ಪರದಾಡುವಂತಾಗಿತ್ತು. ಕೆಂಪೇಗೌಡರ ಪುತ್ಥಳಿ ಅನಾವರಣ ಮೆರವಣಿಗೆ ಹಿನ್ನೆಲೆಯಲ್ಲಿ ಮರಳಸಿದ್ದೇಶ್ವರ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಎಂಜಿ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿಕೊಂಡು ರೋಗಿಗಳು ಪರದಾಡಿದ ಘಟನೆ ನಡೆದಿದೆ. ಮರಳಸಿದ್ದೇಶ್ವರ ವೃತ್ತದ ಬಳಿ ಇರುವ ಜಿಲ್ಲಾಸ್ಪತ್ರೆಗೆ ರೋಗಿಯನ್ನು ಆಂಬ್ಯುಲೆನ್ಸ್ನಲ್ಲಿ ಕರೆದೊಯ್ಯುವ ವೇಳೆ ರಸ್ತೆ ಮಧ್ಯೆ ರೋಗಿಗಳು ನರಳಾಡುತ್ತಿದ್ದರು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಕೈವಾರ ಹೋಬಳಿ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಾಗೂ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಾಜಿ ಶಾಸಕ ಎಂಸಿ ಸುಧಾಕರ್ ಮಾತನಾಡಿ, 2008ನೇ ಇಸವಿಯಲ್ಲಿ ಕೈವಾರದಿಂದಲೇ ಬಹುಮತ ಸಿಕ್ಕಿದ್ದರಿಂದ ನಾನು ಶಾಸಕನಾದೆ. ಆಗ 5 ವರ್ಷ ದುಡಿದು ಅಭಿವೃದ್ಧಿ ಮಾಡಿದೆ. ಆಸ್ಪತ್ರೆ ದುರಸ್ತಿ ಮಾಡಲಿಕ್ಕೆ ಆಗದ ಹಿನ್ನೆಲೆಯಲ್ಲಿ ಮಧ್ಯೆಯರಿಗೆ ಮಂಜೂರಾಗಿದ್ದ ಆಸ್ಪತ್ರೆಯನ್ನು ಕೈವಾರಕ್ಕೆ ತಂದು ಪ್ರಾರಂಭ ಮಾಡಿಸಿದೆ. ತಪೋವನಕ್ಕೆ ಹೋಗುವುದಕ್ಕೆ ಕೇವಲ 3 ಮೀಟರ್ ರಸ್ತೆ ಇದ್ದು ಅದನ್ನು 7 ಮೀಟರ್ ರಸ್ತೆ ಮಾಡಿಸಿದ್ದೇನೆಂದು ತಿಳಿಸಿ ಅಭಿವೃದ್ಧಿಗಾಗಿ ನನ್ನನ್ನು ಬೆಂಬಲಿಸಿ ಎಂದರು. ಸುಧಾಕರ್ ಅವರು, ನಾವು ನೀವು ಕೊಟ್ಟಂತ ಅಭೂತಪೂರ್ವವಾದಂತ ಸ್ವಾಗತವನ್ನ, ನಿಮ್ಮಲ್ಲಿದ್ದಂತ ಉತ್ಸಾಹವನ್ನ, ನಿಮ್ಮಲ್ಲಿದ್ದಂತ ಹುರುಪು ಇವೆಲ್ಲವನ್ನ ನೋಡಿದಾಗ ನೀವು ಈಗಾಗಲೇ ತಯಾರಾಗಿದ್ದೀರಿ,
ಇಲ್ಲಿ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಬೇಕು, ಚುನಾವಣೆ ಆಗಬೇಕು ಮತ್ತು ಫಲಿತಾಂಶ ನಿರ್ಧಾರ ಆಗಬೇಕು. ನಮ್ಮ ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಶಾಸಕರಾಗ್ತಕ್ಕಂಥದ್ದು ಅದೇ ಒಂದು ಮಾತ್ರ ಬಾಕಿ. ಈಗಾಗಲೇ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನ ಮುಖಂಡರುಗಳು ಮಾತನಾಡುವಾಗ ಹೇಳಿದ್ರು, ನಾವೆಲ್ಲ ಕೂಡ ಸುಧಾಕರ್ ಅವರನ್ನ ಗೆಲ್ಲಿಸಲೇಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿದ್ದೇವೆ. ಕಳೆದ 10 ವರ್ಷಗಳಿಂದ ನಾವೆಲ್ಲ ಕೂಡ ವನವಾಸವನ್ನ ಪೂರ್ಣ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಆ ವನವಾಸಕ್ಕೆ ಕೊನೆ ಆಡಿ ಸುಧಾಕರ್ ಅವರನ್ನ ಗೆಲ್ಲಿಸೋದ್ರ ಮೂಲಕ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾಂದಿಯನ್ನು ಆಡಬೇಕು ಅಂತೇಳಿ ನಮ್ಮೆಲ್ಲ ಮುಖಂಡರು ಕೂಡ ಮಾತನಾಡಿದ್ದಾರೆ. ಬಹುಶಃ ಸುಧಾಕರ್ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಸುಧಾಕರ್. ಆದ್ರೆ ಯಾವ ತರ ಗೊತ್ತಿಲ್ಲ, ಈ ಕ್ಷೇತ್ರದ ಜನತೆ ಅವರನ್ನ 2 ಬಾರಿ ಸೋಲಿಸಿದ್ದಾರೆ. ಬಹುಶಃ ಅವರು ನಿಜವಾಗ್ಲೂ ಕೂಡ ಸೋತಿಲ್ಲ. ನಮ್ಮ ಜನ ಯಾವತ್ತೂ ಕೂಡ ಬಹಳ ಬೇಗ ಮರಣಾಗ್ಬಿಡ್ತಾರೆ. ನಂತರ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮಾತನಾಡಿ, ಕ್ಷೇತ್ರದ ಜನರ ಸ್ವಾಗತ ಹುಮ್ಮಸ್ಸು ನೋಡಿದರೆ ಗೊತ್ತಾಗುತ್ತೆ. ಇನ್ನು ಫಲಿತಾಂಶ ಒಂದೇ ಬಾಕಿ. ಸದ್ಯದಲ್ಲಿ ಆರಂಭವಾಗಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಎಂಸಿ ಸುಧಾಕರ್ ಅವರನ್ನು ಕ್ಷೇತ್ರದ ಜನತೆ ಬಹುಮತದಿಂದ ಗೆಲ್ಲಿಸುವುದರ ಮೂಲಕ ನಾಂದಿ ಹಾಡಬೇಕೆಂದು ಕರೆಯಿಟ್ಟರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಯಾಸ್ಮಿನ್ ಮುಸ್ತಫಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಲಕ್ಷ್ಮೀನಾರಾಯಣ ರೆಡ್ಡಿ, ಮುಖಂಡರಾದ ಸಂತೇಕಲ್ಲಹಳ್ಳಿ ಮಹೇಶ್ ಮತ್ತಿತರರು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.